ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಹರಿಗುರುಭ್ಯೋ ನಮಃ ಸುವರ್ಣ ಚಾತುರ್ಮಾಸ 2016 ಪರಂಪೂಜ್ಯ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಸ್ವಾಮಿಯಲೇ ಸುವರ್ಣ ಚತುರ್ಮಾಸಾಚಿ ಹೈಲೈಟ್ಸ್ ಪ್ರಳಯತಿಸಲೆ ಸಕಲೈ ಸ್ಪಂದನ ವೀಕ್ಷಕಾಂಕ ಭಜಕ ವೃಂದಾಂಕ ಹಾವ ಕುಂಬಳೆ ನರಸಿಂಹಪ್ರಭು ಸೆಕ್ರೆಟರಿ ಸುವರ್ಣ ಚತುರ್ಮಾಸ ಕಮಿಟಿ ಮಂಗಳೂರು ತುಂಬ ಪ್ರತ್ಯೇಕಲೇ ಅಂಕ ಸ್ಪಂದನ ಟಿ ವಿ ತರಪೇನ ಆ ಸುವರ್ಣ ಚತುರ್ಮಾಸ ವ್ರತಪೂರ್ವಕ ಜಾವನು ಸ್ವಾಗತ ಕರ್ತ. ನಾಲ್ಕು ದಿನ ಆಯ್ತು, ಒಂದು ತೊಟ್ಟು ನೀರು ಕುಡಿದಿಲ್ಲ, ಒಂದು ಚೂರು ಆಹಾರ ತಿಂದಿಲ್ಲ, ಒಂದು ಚೂರು ನಿದ್ರೆ ಮಾಡಿಲ್ಲ. ಆದ್ರೆ ಇವತ್ತು ಹಸಿವು ಬಾಧಿಸ್ತಾ ಇಲ್ಲ, ನಿದ್ರೆ ಕಾಡ್ತಾ ಇಲ್ಲ. ಯಾಕಂದ್ರೆ ನೀವು ನನಗೆ ಅಮೃತ ಉಣಿಸ್ತಾ ಇದ್ದೀರಿ, ಹರಿಕಥಾಮೃತ ಹರಿಕಥಾಮೃತವನ್ನು ಉಣಿಸ್ತಾ ಇದ್ದೀರಿ, ಕೃಷ್ಣನ ಭಗವಂತನ ಕಥೆಯನ್ನ ಹೇಳ್ತಾ ಇದ್ದೀರಿ. ಅದನ್ನು ಕೇಳ್ತಾ 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 ಎಲ್ಲ ಮರೆತು ಬಿಟ್ಟಿದ್ದೇನೆ. ಅದಕ್ಕಾಗಿ ಕೃಷ್ಣನ ಕಥೆ ವಿಶೇಷವಾಗಿ ಹೇಳಿ ಅಂತ ಪ್ರಾರ್ಥನೆ ಮಾಡೋಣ. ನೋಡಿ, ಯಾವತ್ತು ಹೇಳುವವರಿಗೆ ಯಾವಾಗ ಆಸಕ್ತಿ ಬರ್ತದೆ ಅಂತ ಹೇಳಿದ್ರೆ ಕೇಳುವವರು ಬಹಳ ಉತ್ಸುಕರಾಗಿದ್ದರು. ಶುಕಾಚಾರ್ಯರಿಗೆ ಯಾವಾಗ ಪರೀಕ್ಷಿತ ಇಂಥ ಪ್ರಶ್ನೆ ಮಾಡಿದ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ ಹೇಳ್ತಾರೆ, ಸಮ್ಯಕ್ ವ್ಯವಸ್ಥಿತ ಬುದ್ಧಿ ತವ ರಾಜರ್ಷಿ ಸತ್ತಮ್ಮ, ಹೇ ನಿನ್ನ ಬುಟ್ಟಿ ಇವತ್ತು ಸರಿ ಇದೆ, ಬುದ್ಧಿ ಸರಿ ಇದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಕಥೆ ಕೇಳಬೇಕು ಅಂತ ಇಚ್ಛಿಸ್ತಾ ಇದ್ದ. ಎಲ್ರಿಗೂ ಈ ಬುದ್ಧಿ ಬರೋಲ್ಲ, ಯಾರಿಗೆ ಬುದ್ಧಿ ಸರಿ ಇರ್ತದೆ ಅವರಿಗೆ ಮಾತ್ರ ಇಂಥ ಒಂದು ಯೋಚನೆ ಬರ್ತದೆ ಅಂತ ಹೇಳಿದ್ರೆ ಕೃಷ್ಣನ ಕಥೆ ಕೇಳಬೇಕು. ಇವತ್ತು ನಿನಗಂತ ಯೋಚನೆ ಬಂದಿದೆ ಅಂದ್ರೆ ಸರಿ ಇದೆ ನಿನ್ನ ಬುದ್ಧಿ. ಯಾಕಂತ ಹೇಳಿದ್ರೆ ಒಂದು ಕೃಷ್ಣನ ಕಥೆ ಕೇಳಿದ್ರೆ ಎಷ್ಟು ಪುಣ್ಯ ಬರ್ತದೆ, ಯಾರ್ಯಾರಿಗೆ ಪುಣ್ಯ ಬರ್ತದೆ. ವಾಸುದೇವ ತಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿಹಿ, ಮೂರು ಜನರನ್ನ ಪವಿತ್ರಗೊಳಿಸ್ತದೆ. ಯಾರ್ಯಾರಂತ ಹೇಳಿದ್ರೆ ವಕ್ತಾರಂ ಪೃಚ್ಛಕಂ ಶ್ರೋತೃ, ಯಾರು ಕಥೆಯನ್ನ ಹೇಳ್ತಾನೆ ಅವನು ಪವಿತ್ರ ಆಗ್ತಾನೆ. ಯಾರು ಕಥೆಯನ್ನ ಕೇಳ್ತಾರೆ ಅವರು ಪವಿತ್ರರಾಗ್ತಾರೆ, ಏನೇನು ಪಾಪ ಇದೆ ಎಲ್ಲ ಕಳ್ಕೊಳ್ತಾರೆ. ಯಾರು ಕಥೆಯನ್ನ ಹೇಳಿಸ್ತಾರೆ ಅವರು ಅಂದ್ರೆ ನೀವು ಹೇಳ್ಬೇಕು ಸ್ವಾಮಿ ಅಂತ ಯಾರು ಕಥೆಯನ್ನ ಹೇಳಿಸ್ತಾರೆ, ವಕ್ತಾರಂ ಪೃಚ್ಛಕಂ ಶ್ರೋತೃ, ಮೂವರನ್ನು ಕೂಡ ಉದ್ಧಾರ ಮಾಡ್ತದೆ ಕೃಷ್ಣನ. ಆ ಮಹಾತ್ಮೆ ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕಾಗಿ ನಾನು ಕೃಷ್ಣನ ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಕೃಷ್ಣನ ಕಥೆ ಅಂತ ಅದು ಬೇರೆ ಏನಾದ್ರೂ ಕೇಳಿ ಪ್ರಯೋಜನ ಇಲ್ಲ, ಅದನ್ನ ಹೇಳ್ತಾರೆ. ಹರಿಯ ನೆನೆಯಿರೋ ನರ ಹರಿಯ ಭಜಿಸಿರೋ ಬರಿಯ ಮಾತನಾಡಿ ಮಾಯಿ ಬರಡು ಮಾಡಿ ಕೊಳ್ಳಲು ಬೇಡಿ, ಹರಿಯ ನೆನೆಯಿರೋ ನರ ಹರಿಯ ಭಜಿಸಿರೋ. ಇದನ್ನೇ ಪುರಂದರದಾಸರು ಬಹಳ ಸುಂದರವಾಗಿ ಹೇಳುವಂತ ಭಾಗವತ ಕೇಳಿ, ಏಳು ದಿನದ ಕಥೆಯನ್ನ ಕೇಳಿ. ನಿತ್ಯವಲ್ಲ ಈ ಶರೀರ ನಿತ್ಯವೆಂದು ನಂಬಿದೆಯ ವ್ಯರ್ಥ ಕೊತ್ತು ಕಳೆಯಬೇಡಿ ಕಾಲ ಮೃತ್ಯು ಮಾಗೋದೀಗಲೇ, ಹರಿಯ ನೆನೆಯಿರೋ ನರ ಹರಿಯ ಭಜಿಸಿರೋ. ಒಂದು ಭಾಗವತ ಕೇಳಿದ್ರೆ ಎಷ್ಟು ಪುಣ್ಯ ಉಂಟು ಅದನ್ನ ನೋಡಿ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಪುರಂದರದಾಸರು, ಅಳುಗರಟೆಯಾಡಿ ಮನವ ಬಿಡು ಮಾಡಿಕೊಳ್ಳಲು ಬೇಡಿ, ಎಷ್ಟು ಚಂದ. ಈಗ ಇಲ್ಲಿ ಕೂತು ಭಾಗವತವನ್ನು ಕೇಳ್ತಾ ಇದ್ದೆ, ಇಲ್ಲದೆ ಇದ್ರೆ ಮನೆಯಲ್ಲಿ ಕೂತು ಹರಟೆ ಬಡಿತಾ ಇದ್ದೆ. ಇದೇ ಸಮಯದಲ್ಲಿ ಒಂದಾ ಟಿ ವಿಯನ್ನು ನೋಡ್ತಾ ಅಥವಾ ಹರಟೆಯನ್ನು ಹೊಡೆತಾ ಕಾಲ ಕಳೀತಾ ಇದ್ದೆ. ಅದಕ್ಕೆ ಹೇಳ್ತಾರೆ, ಅಳುಗರಟೆಯಾಡಿ ಮನವ
ಬೀಳು ಮಾಡಿಕೊಳ್ಳಲು ಬೇಡಿ, ಏಳು ದಿನದ ಕಥೆಯ ಕೇಳಿ. ಇದೆ ಭಾಗವತ, ಏಳು ದಿನದ ಕಥೆ. ಏಳು ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ, ಹೇಳ್ರಿ ವೈಕುಂಠಕ್ಕೆ ಅಂತ. ಏಳು ದಿನದ ಕಥೆಯನ್ನ ಕೇಳಿದ್ರೆ ವೈಕುಂಠದ ಬಾಗಿಲು ತೆಗಿತದಂತೆ ಆ ವ್ಯಕ್ತಿಗೆ. ಹರಿಯ ನೆನೆ ಇರೋ ನರ ಹರಿಯ ಭರಿಸಿರೋ, ಅದಕ್ಕೆ ಹರಿಯನ್ನು ನೆನೆಯಿರಿ. ಈ ರೀತಿ ಕಥೆಯನ್ನ ಕೇಳ್ತಾ ಸ್ಮರಣೆಯನ್ನ ಮಾಡ್ತಾ ಅಂತ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಭೂಮಿಯ ಭಾರ ಹೆಚ್ಚಾಯಿತು. ಅಲ್ಲಿಂದ ಶುಕಾಚಾರ್ಯರು ಹೇಳ್ತಾರೆ, ಭೂಮಿಗೆ ಭಾರ ಹೆಚ್ಚಾಯಿತು, ತಡೀಲಿಕ್ಕಾಗ್ಲಿಲ್ಲ. ಭೂಮಿಗೆ ಭಾರ ಹೆಚ್ಚಾಗುವುದು ಅಂದ್ರೆ ಏನರ್ಥ? ಯಾಕಂತ ಹೇಳಿದ್ರೆ ನೋಡಿ, ಭೂಮಿಯಲ್ಲಿ ಯಾವತ್ತೂ ಒಂದೇ ರೀತಿ ಇರ್ತದೆ. ಕಲ್ಲು ಮಣ್ಣು ಹೆಚ್ಚಾಯ್ತಾ, ಮರಗಿಡ ಹೆಚ್ಚಾಯ್ತಾ, ಅಥವಾ ಜನಸಂಖ್ಯೆ ಹೆಚ್ಚಾಯ್ತಾ, ಏನಾಯ್ತು? ನಿಜವಾಗ್ಲೂ ಆಗ ನೋಡಿದ್ರೆ ಇವತ್ತೇ ಭೂಮಿ ಭಾರ ಆಗಬೇಕು, ಯಾಕಂದ್ರೆ ಇಷ್ಟು ಜನಸಂಖ್ಯೆ ಅವತ್ತಿರಲಿಲ್ಲ. ಅದಕ್ಕಾಗಿ ಏನಿದು ಭೂಮಿಗೆ ಭಾರ ಆಯ್ತು ಅಂತ ಹೇಳಿದ್ರೆ ಏನರ್ಥ? ಇದನ್ನು ವಾದಿರಾಜರು ರುಕ್ಮಿಣಿ ಶಮನೀಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಭೂದೇವಿಗೆ ಭಾರ ಯಾವುದು ಅಂದ್ರೆ ನಮ್ಮನ್ನು ಹೋರುವುದು ಭಾರ ಅಲ್ಲವಂತೆ ನೋಡಿ. ನಮ್ಮಂಥ ಎಷ್ಟು ಜನರು ಬೇಕಾದರೂ ಹೋರ್ತಾಳೆ, ಆದರೆ ಯಾರು ಭಗವಂತನ ದ್ವೇಷಿಗಳಿದ್ದಾರೆ, ದುಷ್ಟರಿದ್ದಾರೆ, ಅವರನ್ನ ಮಾತ್ರ ಹೋರ್ಲಿಕ್ಕೆ ಆಗುತ್ತೆ. ಪತಿವ್ರತ ನಾಮ್ ಅಪರಃ ಪ್ರಭಾರ ಅಂತ ಹೇಳಿ ರುಕ್ಮಿಣಿ ಶಿವಜಯದಲ್ಲಿ ಒಬ್ಳು ಪತಿವ್ರತೆಯಾದವಳು, ತನ್ನ ಮಗು ಎಷ್ಟು ಭಾರ ಇದ್ರೂ ಹೊತ್ಕೊಳ್ತಾಳೆ ತನ್ನ ಮಗು ಎನ್ನುವಂತಹ ಕಾರಣದಿಂದ. ಆದರೆ ಅದೇ ಮಗುವೆ ತನ್ನ ಗಂಡನನ್ನೇ ದ್ವೇಷ ಮಾಡ್ತದೆ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಆ ಮಗುವನ್ನು ದ್ವೇಷ ಮಾಡ್ತಾನೆ, ಅಪ್ಪನನ್ನೇ ದ್ವೇಷ ಮಾಡ್ತೀಯಲ್ಲ ನೀನೆಂಥ ಪಾಪಿ ಅಂತ ಹೇಳಿದ್ರೆ, ಯಾವಾಗ ತನ್ನ ಪತಿ ಅಂದ್ರೆ ಭೂದೇವಿಯ ಪತಿಯೇ ಭಗವಂತ, ತನ್ನ ಪತಿಯನ್ನೇ ಯಾರು ದ್ವೇಷ ಮಾಡ್ತಾರೆ, ಇಂಥ ದುಷ್ಟ ರಾಜರುಗಳು ಅವರನ್ನು ಹೊತ್ಕೊಳ್ಳಿಕ್ಕಾಗಲ್ಲ. ಇದರ ಹಿಂದೆ ನಾವು ತಿಳ್ಕೊಳ್ಬೇಕಾದದ್ದು, ಆಗ ಇಲ್ಲಿಯ ಒಂದು ಪರಿಸ್ಥಿತಿ ಹೇಗಿತ್ತು ಅಂತ. ಭೂಮಿಯ ಪರಿಸ್ಥಿತಿ ಒಂದು ಐತಿಹಾಸಿಕವಾದಂತಹ ಪರಿಸ್ಥಿತಿ ಹೇಗಿತ್ತು ಅದನ್ನು ನಾವು ತಿಳ್ಕೊಳ್ಬೇಕಾದದ್ದು. ನೋಡಿ, ಆಗ ಇಡೀ ಭೂಮಂಡಲ ಏನಿತ್ತು, ಭೂಮಂಡಲದಲ್ಲಿ ಭಾರತ ತಾನು ಶ್ರೇಷ್ಠವಾಗಿತ್ತು. ಇಡೀ ಭೂಮಂಡಲ ಭಾರತದ ಕೈಯಲ್ಲಿ, ಯಾಕಂದ್ರೆ ಅಂತ ಪ್ರಚಂಡ ರಾಜರಿದ್ದರಲ್ಲಿ, ಬಲಿಷ್ಠರಾದ ರಾಜರಿದ್ದರು. ಆದರೆ ನೋಡಿ, ಎಲ್ಲ ರಾಜರೇನಿದ್ದಾರೆ, ಎಲ್ಲ ರಾಜರುಗಳ ಮುಖ್ಯವಾಗಿ ಅಧಿಪತಿ ಯಾರು ಅಂದ್ರೆ ಜರಾಸಂಧ. ಜರಾಸಂಧ ಎಲ್ಲ ರಾಜರನ್ನ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ, ಬಹಳ ಪ್ರಚಂಡನಾದ ರಾಜ ಅವನು. ಅಂತಿಂತವನಲ್ಲ, ಲೆಕ್ಕಾಚಾರ ಮಾಡಿ ಕೃಷ್ಣನೊಂದಿಗೆ ಅವನು 18 ಬಾರಿ ಯುದ್ಧಕ್ಕೆ ಬಂದಿದ್ದಾನೆ. ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, 18 ಬಾರಿ. ಎಷ್ಟು ಅಕ್ಷೋಹಿಣಿ ಸೈನ್ಯ ಕಟ್ಟಿಕೊಂಡು ಗೊತ್ತುಂಟ? 23 ಅಕ್ಷೋಹಿಣಿ. ಇಡೀ ಮಹಾಭಾರತದಲ್ಲಿ 18 ದಿನವೂ ಯುದ್ಧ ಮಾಡಿದ್ದೆಷ್ಟು ಅಂದ್ರೆ ಒಟ್ಟಿಗೆ 18 ಅಕ್ಷೋಹಿಣಿ. ಪಾಂಡವರು ಕೌರವರು ಇಬ್ಬರದ್ದು ಸೇರಿ 18 ಅಕ್ಷೋಹಿಣಿ. ಆದರೆ ಈ ಒಬ್ಬ ಜರಾಸಂಧ ಕೃಷ್ಣನ ಬಳಿ ಪ್ರತಿ ಬಾರಿಯೂ ಕೂಡ ಯುದ್ಧ ಮಾಡಲಿಕ್ಕೆ 23 ಅಕ್ಷೋಹಿಣಿ ಸೈನ್ಯ ಕಟ್ಕೊಂಡು ಬರ್ತಾ ಇದ್ದ, ಆ ರೀತಿ 18 ಬಾರಿ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನ ಸಾಮರ್ಥ್ಯ ತಾಕತ್ತು ಎಂತಾದ್ರೂ ಯೋಚನೆ ಮಾಡಿ ಲೆಕ್ಕಾಚಾರ. ಜರಾಸಂಧ ಮಹಾಪರಾಕ್ರಮಿ, ಬ್ರಹ್ಮದೇವರ ವರ ಬೇರೆ ಅವನಿಗೆ, ಅದಕ್ಕೆ ದೇವತೆಗಳಿಗೂ ಅವನಿಗೆ ಏನು ಮಾಡ್ಲಿಕ್ಕಾಗಲ್ಲ, ಅಂತಹ ಪ್ರಚಂಡ. ಅಲ್ಲ, ಇರ್ಲಿ, ರಾಜ ಪ್ರಚಂಡ ಆಗಿರೋದೇ ತಪ್ಪಲ್ಲ, ಆದರೆ ಅವನಲ್ಲಿದ್ದ ದೊಡ್ಡ ಕೆಟ್ಟ ಗುಣ ಅಂತ ಹೇಳಿದ್ರೆ ವಿಷ್ಣು ದ್ವೇಷ. ಮಹಾಶಿವಭಕ್ತ, ಮಹಾಶಿವಭಕ್ತ. ಎಲ್ಲಿವರೆಗೆ ಶಿವಭಕ್ತ ಅಂದ್ರೆ, ಅವನ ರಾಜ್ಯದ ಇವತ್ತು ಬಿಹಾರ ಏನಿದೆ, ಬಿಹಾರದಲ್ಲೇ ಅವನಿದ್ದದ್ದು. ಬಿಹಾರದಲ್ಲೇ ಅವನು ಮುಖ್ಯವಾಗಿ ಆಡ್ತಾ ಇದ್ದದ್ದು, ಮಗಧ ದೇಶ, ಅದೇ ಇವತ್ತಿನ ಬಿಹಾರ. ಅಲ್ಲೊಂದು ಪರ್ವತ ಇತ್ತು, ಆ ಪರ್ವತ ಲಿಂಗದ ಆಕಾರದಲ್ಲಿತ್ತು, ಅದನ್ನೇ ಪೂಜೆ ಮಾಡ್ತಾ ಇದ್ದ. ಯಾವುದೇ ಕಾರಣಕ್ಕೂ ಕೂಡ ಶಿವಭಕ್ತರನ್ನ ದ್ವೇಷ ಮಾಡ್ತಾ ಇರಲಿಲ್ಲ, ಯಾವುದೇ ಕಾರಣಕ್ಕೂ ವಿಷ್ಣು ಭಕ್ತರನ್ನು ಬಿಡ್ತಾ ಇರಲಿಲ್ಲ. ಇದು ದೋಷ, ಶಿವನನ್ನ ಭಕ್ತಿ ಮಾಡುವುದೇನು ತಪ್ಪಲ್ಲ, ಆದರೆ ವಿಷ್ಣುವನ್ನ ದ್ವೇಷ ಮಾಡುವುದು ಅದು ತಪ್ಪು. ವಿಷ್ಣುವನ್ನ ದ್ವೇಷ ಮಾಡ್ತಾ ಶಿವನ ಆರಾಧನೆ ಮಾಡುವುದು ಇದು ಸರಿಯಲ್ಲ. ಈ ಕಾರಣದಿಂದಾಗಿ ಅವನು ನೋಡಿ, ಯಾರ್ಯಾರು ವಿಷ್ಣುವಿನ ಭಕ್ತರಿದ್ದಾರೆ ಅವರನ್ನೆಲ್ಲ ಮುಗಿಸ್ತಾ ಇದ್ದ, ಮಹಾದ್ವೇಷಿ ಅವನು. ಅಷ್ಟು ಮಾತ್ರ ಅಲ್ಲ, ಇಡೀ ಪ್ರಪಂಚ ತನ್ನ ಅಧೀನಕ್ಕೆ ಬರಬೇಕು. ಅದಕ್ಕೋಸ್ಕರ ಇವತ್ತೇನು ಬ್ರಿಟಿಷರು ಬಂದು ನಮ್ಮ ದೇಶದಲ್ಲಿ ಏನೊಂದು ಮಾಡಿದ್ರು, ಇದನ್ನ ಮೊದಲು ಮಾಡಿದವನೇ ಜರಾಸಂಧ.
ನೋಡಿ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ರಾಜ್ಯದಲ್ಲಿ ಯಾವಾಗ ಉತ್ತರಾಧಿಕಾರಿ ಇಲ್ಲ ಅಂತ ಆಗ್ತದೆ ಅವಾಗ ವೈಸ್ರಾಯ್ ಏನಾಗ್ತದೆ, ಆಗ ಸುಲಭವಾಗಿ ಆ ರಾಜ್ಯದ ಆಧಿಪತ್ಯ ತಮಗೆ ಬಂತು. ಈ ಕಡೆ ಒಬ್ಬ ಜರಾಸಂಧ, ಆ ಕಡೆ ಅಸ್ಸಾಮಿನಲ್ಲಿ ನರಕಾಸು, ಅವನೊಬ್ಬ ಅಂಥವನೇ. ಇನ್ನು ಈ ಕಡೆ ಶಿಶುಪಾಲ, ಹಂಸಡಿಭಕರು, ಸಾಲ್ವ, ಈ ಕಡೆ ಇವನು ವಾಸುದೇವ, ಪೌಂಡ್ರಕ ವಾಸುದೇವ, ಇಂಥ ಕೆಲವು ದುಷ್ಟರಾಜರುಗಳಿದ್ರು. ಅದರಲ್ಲಿ ಈ ಶಿಶುಪಾಲ ಹಾಗೂ ಜರಾಸಂಧ ಇವರಿಬ್ರು ಎಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ, ಜರಾಸಂಧ ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ರಾಜಕುಮಾರರಿದ್ದಾರೆ ಅವರನ್ನೆಲ್ಲ ಸೆರೆಯಲ್ಲಿ ತಗೊಂಬಂದಿಟ್ಟುಕೊಂಡಿದ್ದಾರೆ, ತನ್ನ ಸೆರೆಯಲ್ಲಿ ಇಟ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಯಾರ್ಯಾರು ರಾಜಕುಮಾರಿಗಳಿದ್ದಾರೆ ಅವರನ್ನೆಲ್ಲ ನರಕಾಸುರ ತನ್ನ ಸೆರೆ ಮೇಲೆ ತಗೊಂಬಂದಿಟ್ಕೊಂಡಿದ್ದಾರೆ. ರಾಜಕುಮಾರರೆಲ್ಲ ಇವನ್ ಸೆರೆ ಮನೆಯಲ್ಲಿ, ರಾಜಕುಮಾರಿಯರೆಲ್ಲ ಅವನ ಸೆರೆ ಮನೆಯಲ್ಲಿ, ಮುಂದೆ ಯಾರು ಉತ್ತರಾಧಿಕಾರಿ ಇಲ್ಲದಿದ್ರೆ ತಮ್ಮ ಜನ ಕಳಿಸ್ತಾರೆ. ಈ ರೀತಿ ಜರಾಸಂಧ ಇಡೀ ದೇಶವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು, ಕೆಲವರಿದ್ರು ಅವನನ್ನು ಒಪ್ಪದವರು, ಭೀಷ್ಮ ಮುಂತಾದವರು. ಭೀಷ್ಮ ಮಹಾಪರಾಕ್ರಮಿಗಳು, ಆದರೆ ನೋಡಿ ಜರಾಸಂಧನ ಸುದ್ದಿ ಹೋಗ್ತಾ ಇರಲಿಲ್ಲ, ಜರಾಸಂಧ ಭೀಷ್ಮರ ಸುದ್ದಿಗೆ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಜರಾಸಂಧನ ಎದುರಿಸಿ ನನಗೆ ಗೆಲ್ಲಿಕ್ಕಾಗತ್ತದೋ ಇಲ್ಲವೋ ಅಂತ ಭೀಷ್ಮನಿಗೆ ಡೌಟ್, ಅದಕ್ಕೋಸ್ಕರ ಅವ್ರು ಹೋಗ್ತಾ ಇರಲಿಲ್ಲ. ಆ ಕಡೆ ಜರಾಸಂಧನಿಗೂ ಸಂಶಯ, ಈ ಭೀಷ್ಮನನ್ನು ಎದುರು ನನಗೆ ಗೆಲ್ಲಿಕ್ಕೆ ಆಗದೆ ಇದ್ರೆ ಕಡೆ ಮುದುಕನ ಹತ್ರ ಸೋತೋದ ಅಂತ ಯಾಕೆ ಬೇಕು, ಅದಕ್ಕೋಸ್ಕರ ಅವ್ರ ಸುದ್ದಿ ಹೋಗ್ತಾ ಇರಲಿಲ್ಲ. ಇದು ಬಿಟ್ಟರೆ ನೋಡಿ, ಉಳಿದ ಯಾರ್ಯಾರು ರಾಜರುಗಳಿದ್ರು, ಒಳ್ಳೊಳ್ಳೆ ರಾಜರುಗಳು, ದೃಪದ ಮುಂತಾದ ರಾಜ ನೋಡಿ, ದೃಪದ ಒಳ್ಳೆ ರಾಜ, ಆದರೆ ಜರಾಸಂಧನ ಅಡಿಯಲ್ಲಿಲ್ಲ. ಹೀಗೆ ಎಲ್ಲ ಕಡೆ ಅಧರ್ಮ ಹೆಚ್ಚಾಗಿ ಹೋಗಿತ್ತು. ಅತ್ತ ಏಕ ಸಾನ್ ಬ್ರೇಕ್ಯ ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಟಿವಿ ವೀಕ್ಷಕ ಸಕಲಂಗೆ ಅಪಸ್ ಸ್ವಾಗತ ಕರ್ತ. ಇಂತ ಯಾಕಂದ್ರೆ, ಯಾರಿಂತ ಅಧಾರ್ಮಿಕರು ಯಾವಾಗ ರಾಜ್ಯಭಾರ ಮಾಡ್ಲಿಕ್ಕೆ ಬರ್ತಾರೆ, ಎಲ್ಲ ಕಡೆ ಅಧರ್ಮವೇ ಮುಂದೆ, ಧರ್ಮ ಇಲ್ಲೇ ಇಲ್ಲ. ಆ ರೀತಿ ಆಗಿತ್ತು, ಇದೇ ಭೂದೇವಿಗೆ ಭಾರ ಆಗಿತ್ತು, ಧರ್ಮ ಇಲ್ಲ, ಎಲ್ಲ ಕಡೆ ಅಧರ್ಮ. ಭಗವತ್ ಭಕ್ತರು ಧಾರ್ಮಿಕರು ಅಲ್ಲಿ ಉಳಿಲಿಲ್ಲ ಇಂಥ ಒಂದು ಸಂದರ್ಭ. ಅದಕ್ಕಾಗಿ ಭೂದೇವಿ ತಾನು ಹೋಗಿ ದೇವತೆಗಳ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದಕ್ಕಾಗಿ ಏನಾದರೂ ಮಾಡಬೇಕು ಅಂತ. ದೇವತೆಗಳು ಏನು ಮಾಡಬೇಕು ಅಂತ ಕಾಣದೆ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದರು. ಚತುರ್ಮುಖನು ಕೂಡ ವಿಷಯ ಗಂಭೀರ ಆಗಿದೆ. ಯಾಕಂತ ಹೇಳಿದ್ರೆ, ಯಾರು ದುಷ್ಟರಾಜರುಗಳಿದ್ದಾರೆ ಇವರು ಬರೀ ಮನುಷ್ಯರಲ್ಲ, ಇವುಗಳೆಲ್ಲ ದೈತ್ಯರು. ನೋಡಿ, ಉದಾಹರಣೆಗೆ ಯಾವ ಜರಾಸಂಧ ಅಂತ ಕೇಳಿದ್ರು, ಅವನು ಬರೀ ಮನುಷ್ಯ ಅಲ್ಲ, ಅವನು ಅವನು ದೈತ್ಯ. ಯಾವ ದೈತ್ಯ ಅಂದ್ರೆ ವಿಪ್ರಚಿತ್ತಿ ಅಂತ. ರಾಮಾಯಣದ ಕಾಲದಲ್ಲಿ ರಾವಣನ ಮಂತ್ರಿ ಆಗಿದ್ದ ಒಬ್ಬ ದೊಡ್ಡ ದೈತ್ಯ, ಅವನೇ ವಿಪ್ರಚಿತ್ತಿ ಅಂತ, ಅವನೇ ಜರಾಸಂಧ ಹುಟ್ಕೊಂಡು ಬಂದ್ಬಿಟ್ಟಿದ. ಇನ್ನು ಕಾಲನೇಮಿ ಅಂತ ಒಬ್ಬ ಇದ್ದ, ಅವನೇ ಇಲ್ಲಿ ಹಂಪಿ ಕಂಸನಾಗಿ ಹುಟ್ಕೊಂಡು ಬಂದಿದ್ದಾನೆ. ಇನ್ನು ಮಧುಕೈಟಬರು ಅಂತಿದ್ರು, ಕೇಳಿರ್ಬೋದು ನೀವು, ಆ ಮಧುಕೈಟಬರೇ ಹಂಸಡಿಭಕರಾಗಿ ಹುಟ್ಕೊಂಡು ಬಂದಿದ್ದಾರೆ. ಹೀಗೆ ಮಹಾ ಪ್ರಚಂಡ ರಾಜ ದೈತ್ಯರುಗಳೇ ಇಲ್ಲಿ ರಾಜರುಗಳಾಗಿ ಹುಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವರು ಇಡೀ ದೇಶದ ಚುಕ್ಕಾಣಿ ಹಿಡ್ಕೊಂಡಿದ್ದಾರೆ, ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಇವರೆಲ್ಲ ಬ್ರಹ್ಮನವರ ಬೇರೆ ಬೇರೆ, ಹಾಗೆ ಹೀಗೆ ಕೊಡ್ಲಿಕ್ಕಾಗಲ್ಲ. ಇವಾಗ ಏನಾದರೂ ಇದಕ್ಕೆ ಪರಿಹಾರ ಕಂಡುಹಿಡಿಯುದು ಅಂತಿದ್ರೆ ಭಗವಂತ ಒಬ್ಬ ಮಾತ್ರ, ವಿಷ್ಣು ಮಾತ್ರ. ಇನ್ನಾರ ಕೈಗಳು ಸಾಧ್ಯ ಇಲ್ಲ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರ್ಕೊಂಡು ಕ್ಷೀರಸಾಗರದ ಉತ್ತರ ತೀರಕ್ಕೆ ಹೋಗಿ ಧ್ಯಾನದಲ್ಲಿ ಕೂತು ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಉಳಿದ ಎಲ್ಲ ದೇವತೆಗಳು ಪುರುಷ ಸೂಕ್ತದಿಂದ ಭಗವಂತನನ್ನು ಸ್ತೋತ್ರ ಮಾಡಿದರು.
ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಹೇ ಸ್ವಾಮಿ, ಹಿಂದೆ ಒಂದು ದೇವಾಸುರರ ಯುದ್ಧ ನಡೆದಿತ್ತು. ಮೂಢಮದಯೋಪಿ ಹರಿಣ್ಯ ಏತ ಎನ್ನಂದ ನಂದನ ಮುಪಾತ್ತ ವಿಚಿತ್ರ ವೇಷಂ ಆಪ್ರಿಯ ವೇಣುರಜುನಂ ದಸ ಕೃಷ್ಣ ಸಾರಾಹ ಪೂಜಾಂ ದುರ್ವಿರಚಿತಾಂ ಪ್ರಣಯಾವಲೋಕೈ. ಜಿಂಕೆಗಳು ಕಾಡಿನಲ್ಲಿ ಮೇಯ್ತಾ ಇದ್ದವಂತೆ. ಮೇಯ್ತಾ ಇದ್ದಂತಹ ಜಿಂಕೆಗಳು ಯಾವಾಗ ಕೃಷ್ಣ ಕೊಳಲನ್ನು ಊದ್ಲಿಕ್ಕೆ ಪ್ರಾರಂಭ ಮಾಡಿದ ಆಗ ತಾವು ಹುಲ್ಲನ್ನು ಬಿಟ್ಟು ಕೃಷ್ಣನನ್ನು ನೋಡ್ಲಿಕ್ಕೆ ಶುರು ಮಾಡಿದವು, ಆ ಕಣ್ಣನ್ನು ಹೀಗೆ ಮುಚ್ಚಿಲ್ವಂತರು. ನೋಡ್ತಾ ಇದ್ದವು, ಹೀಗೆ ನೋಡ್ತಾನೇ ಇದೆಯಂತೆ. ಅಂದ್ರೆ ಅಷ್ಟು ಕೃಷ್ಣನ ಕೊಳಲಿನ ಗಾನ ಆಕರ್ಷಿತ ಮಾಡಿಬಿಟ್ಟಿದೆ, ಆಕರ್ಷಣೆ ಮಾಡಿಬಿಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣಂ ನಿಪೀಪ್ಯವನಿತೋ ನಿರೀಕ್ಷವನಿತೋತ್ಸವ ರೂಪಸಾರಂ ಶ್ರುತ್ವಾಚ ತತ್ಕಣಿತ ವೇಣು ವಿಚಿತ್ರ ಗೀತಂ ದೇವೋ ವಿಮಾನಗತಯ ಸ್ಮರರುನ್ನಸಾರ ಭ್ರಶ್ಯನ್ ಪ್ರಸೂನ ಕಬರ ಮುಮುಹುರು ವಿನೀವ್ಯ. ಮೇಲೆ ವಿಮಾನದಲ್ಲಿ ದೇವತಾಸ್ತ್ರೀಯರ ಹಾರ್ಕೊಂಡು ಹೋಗ್ತಾ ಇದ್ರಂತೆ ಪುಷ್ಪಕ ವಿಮಾನದಲ್ಲಿ. ಯಾವಾಗ ಕೃಷ್ಣ ಕೊಳಲಿನ ನಾದವನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಆ ಗೋಪಿಕಾಸ್ತ್ರೀಯರು ಎಷ್ಟು ಮೈಮರೆತು ಬಿಟ್ರು ಅಂತ ಹೇಳಿದ್ರೆ, ನಿಜವಾಗಿ ಮೈಮರೆಯೋದು ಅಂದ್ರೆ ನಾವ್ ಹೇಳ್ತೇವೆ ಹಾ ಹಾ ಮೈಮರೆತು ಬಿಡ್ತು ಅಂತ. ಮೈಮರೆಸುವುದು ಅಂದ್ರೆ ಏನು? ಕೃಷ್ಣನ ವೇಣುಗಾನ ನೋಡ್ಬಿಡ್ತು. ಅವರು ಎಷ್ಟು ಮೈಮರೆತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ತುರುಬು ಬಿಚ್ಚಿದ್ದೇ ಗೊತ್ತಿಲ್ಲ. ಯಾಕಂದ್ರೆ ಹೀಗೆ 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 ಮಾಡ್ತಾ ತುರುಬು ಬಿಚ್ಚಿಕೊಂಡಿದೆ. ಅದರಲ್ಲಿ ಮುಡಿದ ಹೂವೇನಿದೆ ಅದು ಕೆಳಗೆ ಜಾರಿ ಬೀಳಿದೆಯಂತೆ, ಗೊತ್ತೇ ಇಲ್ವಂತ. ಕಡೆಗೆ ಎಲ್ಲಿವರೆಗೆ ಅಂದ್ರೆ ತಮ್ಮ ಸೆರಗು ಕೆಳಗೆ ಜಾರಿದ್ರು ಕೂಡ ಗೊತ್ತೇ ಇಲ್ಲ. ಯಾಕಂದ್ರೆ ಅಷ್ಟು ತಾವು ಅದರಲ್ಲಿ ಲೀನ್ ಆಗ್ಬಿಟ್ಟಿದ್ದಾರೆ. ಆ ಕೃಷ್ಣನ ವೇಣುಗಾನ ಅಷ್ಟು ಆಕರ್ಷಣೆ ಮಾಡ್ತಾ ಇದೆ. ದೇವತಾ ಸ್ತ್ರೀಯರ ಕಥೆಯೇನು, ಜಿಂಕೆಗಳ ಕಥೆಯೇನು, ಕಡೆಗೆ ಒಂದು ಗೋವುಗಳು ತಾವು ಹುಲ್ಲು ಮೇಯ್ತಾ ಇದ್ರಂತೆ. ಹುಲ್ಲು ಮೇಯ್ತಾ ಇದ್ದಂತಹ ಗೋವುಗಳು ಯಾವಾಗ ಕೃಷ್ಣ ಕೊಳಲಿನ ನಾದ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡ್ಲೆ ಆ ಹುಲ್ಲನ್ನು ಕಚ್ಚಿಕೊಂಡಿದ್ದವಂತೆ. ಕಚ್ಚಿಕೊಂಡು ಕೃಷ್ಣನ ನೋಡ್ಲಿಕ್ಕೆ ಶುರು ಮಾಡ್ತಾ ಹಾತ ಬಾಯಿ ಕಳೆದವು, ಹುಲ್ಲು ಹಾಗೆ ಇದೆಯಂತೆ ಬಾಯಿಯಲ್ಲಿ. ಕಳೆದ ಬಾಯಿಯನ್ನು ಮುಚ್ಚಿಲ್ವಂತೆ ನೋಡಿ, ತೆರೆದ ಬಾಯಿಯನ್ನು ಮುಚ್ಚಿಲ್ವಂತೆ ಹಸುಗಳು. ಆ ರೀತಿ ತಾವು ನೋಡ್ತಾ ಇದ್ದವಂತೆ ಕೃಷ್ಣನನ್ನು. ಆ ರೀತಿ ತಾವು ಕೂಡ ಅದಕ್ಕೆ ಹೇಳಿದಾರಲ್ವ, ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರ ಸಂಪಣಿ ಅಂತ. ಒಂದು ಗಾನಕ್ಕೆ ಎಲ್ಲರೂ ಮರಳ ಮರಳಾಗ್ತಾರೆ ಅಂತ. ನಮ್ಮ ಗಾನಕ್ಕೆ ಏನು ಮರಳಾಗ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಕೃಷ್ಣನ ವೇಣುಗಾನಕ್ಕೆ ಮಾತ್ರ ಪ್ರತಿಯೊಂದು ಯಾವ ರೀತಿ ಮರುಳಾಗಿದೆ. ಕಡೆ ಎಲ್ಲಿವರೆಗೆ ಇದ್ರೆ ಯಮುನಾ ನದಿ, ಯಮುನಾ ನದಿ ಅಲ್ಲೇ ಹರಿತಾ ಇದೆಯಂತೆ. ಕೃಷ್ಣನ ವೇಣುಗಾನ ಕೇಳ್ತಾ ಕೇಳ್ತಾ ಅದಕ್ಕೆ ಎಷ್ಟು ಖುಷಿಯಾಗಿದೆ ಯಮುನಾ ನದಿಗೆ ಅಂತ ಹೇಳಿದ್ರೆ ಉಕ್ಕಿ ಉಕ್ಕಿ ಮೇಲೆ ಬಂದಿದೆಯಂತೆ. ಎಷ್ಟು ಮೇಲೆ ಬಂದಿದೆ ಅಂದ್ರೆ ಕೃಷ್ಣನ ಪಾದದ ತನಕ ಬಂದಿದೆಯಂತೆ. ಪಾದದ ತನಕ ತಾನು ಬಂದು ತನ್ನಲ್ಲಿದ್ದ ಕಮಲವನ್ನ ಕೃಷ್ಣನ ಪಾದಕ್ಕೆ ತಾಕಿಸ್ತಾ ಇದೆಯಂತೆ. ಅಂದ್ರೆ ಅದಕ್ಕಷ್ಟು ಆನಂದವಾಗ್ತಾ ಇದೆ. ನದಿಗಳು ಕೂಡ ಸ್ಪಂದಿಸ್ತವೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಕೆಲವೊಮ್ಮೆ ನದಿಗಳು ಸ್ಪಂದಿಸ್ತವೆ, ಅದು ಕಂಡವರಿಗೆ ಮಾತ್ರ ಗೊತ್ತಷ್ಟೇ, ಆ ಅನುಭವ ಆದವರಿಗೆ ಆದ್ರೂ ಗೊತ್ತು. ಆದ್ರೆ ಕೃಷ್ಣ ಇರಬೇಕಾದ್ರೆ ಯಮುನಾ ನದಿ ಈ ರೀತಿ ತಾನು ಸ್ಪಂದಿಸ್ತಾ ಇದೆಯಂತೆ. ಇನ್ನು ಆ ಪಕ್ಷಿಗಳು, ಇದೆಲ್ಲ ಗೋಪಿಕಾಸ್ತ್ರೀಯರು ಹೇಳ್ತಾ ಇರುವಂತಹ ದೃಶ್ಯ ಅವ್ರು ಕಂಡಿದ್ದಾರೆ. ಪಕ್ಷಿಗಳು ಮರದ ಮೇಲೆ ಕೂತಿದ್ದವರು, ಕೂತಂತಹ ಪಕ್ಷಿಗಳು ಕಣ್ಮುಚ್ಚಿದೆಯಂತೆ. ಎಲ್ಲ ಪಕ್ಷಿಗಳು ಕಣ್ಮುಚ್ಚಿ ಹೀಗೆ ಮಾಡ್ತಾ ಇದೆಯಂತೆ. ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಹೇ ಅವು ಬರೀ ಪಕ್ಷಿಗಳಲ್ಲ, ಮತ್ತೆ ಋಷಿಮುನಿಗಳು ಕೃಷ್ಣನ ವೇಣುಗಾನವನ್ನು ಕೇಳಲಿಕ್ಕೋಸ್ಕರ ಬಂದು ಕೂತ ಋಷಿಮುನಿಗಳು ಪಕ್ಷಿ ವೇಷದಲ್ಲಿ ಬಂದು ಕೂತಿದ್ದಾರೆ. ಅದಕ್ಕಾಗಿ ನೋಡು ಅದನ್ನು ಕೇಳ್ತಾ ಹೀಗೆ ತಲೆಯಾಡಿಸ್ತಾ ಇದ್ದಾರೆ. ಹೀಗೆ ಆ ವೇಣುಗಾನದ ವರ್ಣನೆ ರೋಮಾಂಚನವಾದ ಕಡೆಗೆ ಒಂದು ಮಾತು ಹೇಳ್ತಾರೆ ನೋಡಿ, ಕೃಷ್ಣನ ಒಂದು ವೇಣುಗಾನ ಹೇಗಿತ್ತು, ಅದನ್ನು ಕೇಳ್ತಾ ಇರುವಂತಹ ಇಡೀ ಪರಿಸರ ಹೇಗಿತ್ತು ಅಂತ ಹೇಳಿದ್ರೆ, ಗಾ ಗೋಪಕೈರನು ವನಂ ನಯತೋರುದಾರ್ ಏ ವಂಬಿದ ಭಗವತೋ ಅಸ್ಪಂದನಂ ಗತಿಮತ ಪುಲಕಂ ತರುಣ ನಿರ್ಯೋಗ ಪಾಶಕೃತ ಲಕ್ಷಣ ಯೋರ್ ವಿಚಿತ್ರಂ. ಇಡೀ ಅದೃಶ್ಯ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಪೈಂಟರ್ ಒಬ್ಬ ಚಿತ್ರಕಾರ ಒಂದು ಚಿತ್ರವನ್ನ ಬಿಡಿಸಿದ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಒಂದು ಹಸು ಇರಬಹುದು, ಒಂದು ಪ್ರಾಣಿ ಇರಬಹುದು, ಅಲಗಾಡ್ತದ? ಅಲಗಾಡಲ್ಲ. ಚಿತ್ರದಲ್ಲಿರುವುದು ಯಾವ ರೀತಿ ಅಲಗಾಡುವುದಿಲ್ಲವೋ ಆ ರೀತಿ ಚಿತ್ರದಲ್ಲಿ ಚಿತ್ರಿಸಿದಂತೆ ಇತ್ತದು. ಯಾಕಂತ ಹೇಳಿದ್ರೆ ಆ ವೇಣುಗಾನ ಮುಗಿಯುವ ತನಕ ಒಂದು ಪ್ರಾಣಿ ಒಂದು ಪಕ್ಷಿ ಅಲಗಾಡ್ಲಿಲ್ವಂತೆ. ಹಾಗೆ ಅಂದ್ರೆ ಇದು ಮೈ ಮರೆಯುವುದು ಅಂದ್ರೆ ಇದು. ಆ ರೀತಿ ಕೃಷ್ಣ ವೇಣುಗಾನ ಮಾಡ್ತಾ ಇದ್ದಾನಂತೆ. ಇಡೀ ಪರಿಸರಕ್ಕೆ ಆ ರೀತಿ ಖುಷಿಯನ್ನ ಆನಂದವನ್ನು ಕೊಡ್ತಾ ಇದ್ದಾನೆ ಕೃಷ್ಣ. ಆ ವೇಣುಗಾನವನ್ನು ಶುಕಾಚಾರ್ಯರು ಹೀಗೆ ವರ್ಣನೆ ಮಾಡ್ತಾರೆ. ಮುಂದೊಂದು ಹೇಮಂತ ಋತು, ಶರದ್ ಋತು ಮುಗಿತು. ಹೇಮಂತ ಋತು ಚಳಿಗಾಲ ಅಂದ್ರೆ ಸಾಮಾನ್ಯ ಕಾರ್ತಿಕ ಮಾರ್ಗಶಿರ ಮಾಸ.
ಈ ಎಲ್ಲ ಗೋಪಿಕಾಸ್ತ್ರಿ ಯಾರಿದ್ದಾರೆ ಅವರಿಗೆ ಕೃಷ್ಣನೇ ಸರ್ವಸ್ವ. ಕೃಷ್ಣ ಅಂದರೆ ಸರಿ, ಏನಕ್ಕೂ ಸಿದ್ಧ ಅವರು. ಆ ಗೋಪಿಕಾಸ್ತ್ರೀಯರಲ್ಲಿ ಅಂದರೆ ಗೋಪಿಕಾಸ್ತ್ರೀಯರು ಅಂದರೆ ಇಷ್ಟೇ, ದನಕಾಯಿಯವರೇನಿದ್ದಾರೆ ಅವ್ರ ಮನೆ ಹೆಣ್ಮಕ್ಕಳು ಅವರೆಲ್ಲ ಗೋಪಿಕಾಸ್ತ್ರೀಯರು. ಅದರಲ್ಲಿ ಈಗ ದನಕಾಯಿಯವರು ಹೆಣ್ಣಂದ್ರೇನಿದ್ದಾರೆ ಅವರು ಗೋಪಿಕಾಸ್ತ್ರೀಯರೇ, ಅವ್ರ ಮಕ್ಕಳೇನಿದ್ದಾರೆ ಹೆಣ್ಮಕ್ಕಳು ಅವುಗಳು ಗೋಪಿಕಾಸ್ತ್ರೀಯರೇ. ಆ ಎಲ್ಲ ಹೆಣ್ಮಕ್ಕಳೇನಿದ್ದಾವೆ ಮದುವೆ ಆಗದ ಹೆಣ್ಮಕ್ಕಳು, ಆ ಎಲ್ಲ ಹೆಣ್ಮಕ್ಕಳು ಒಟ್ಟಿಗೆ ಸೇರಿದ್ದಾರೆ. ಒಟ್ಟಿಗೆ ಸೇರಿ ನೋಡಿ ಎಲ್ಲ ಗೋಪಿಕಾಸ್ತ್ರೀಯರು ಏನು ಆಸೆ ಅಂದರೆ ನಮಗೆ ಕೃಷ್ಣ ಗಂಡ ಆಗಬೇಕು. ಕೃಷ್ಣ ಇರೋದು ಒಬ್ಬ, ಆದರೆ ಇಷ್ಟು ಜನರಿಗೆ ಕೃಷ್ಣ ನಮ್ಮ ಪತಿ ಆಗಬೇಕು, ಗಂಡ ಆಗಬೇಕು ಅಂತ. ಅದಕ್ಕೆ ಏನು ಮಾಡೋದು, ಕೃಷ್ಣನ ದ್ರೋಗಿ ಕೇಳಲಿಕ್ಕಾಗಲ್ಲ. ಅದಕ್ಕೆ ಅವ್ರು ಕಂಡುಕೊಂಡ ಉಪಾಯ ಏನಂತ ಹೇಳಿದ್ರೆ, ಪುರಾಣಗಳಲ್ಲಿ ಶಾಸ್ತ್ರಗಳನ್ನು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಕ್ಷಿಪ್ರ ವಿವಾಹ ಯೋಗ ಬೇಕು ಅಥವಾ ವಿವಾಹಕ್ಕೆ ಪ್ರತಿಬಂಧಕ ಇದೆ ಅದಕ್ಕೆಲ್ಲ ಪರಿಹಾರ ಆಗಬೇಕು ಅಂದರೆ ಪಾರ್ವತಿ ಆರಾಧನೆ ಮಾಡಿ. ವಿಶೇಷವಾಗಿ ಪಾರ್ವತಿಯ ಆರಾಧನೆಯಿಂದ ಕಂಕಣ ಭಾಗ್ಯ ಸೌಭಾಗ್ಯ ದೊರಕುತ್ತದೆ ಅಂತ, ಗೌರಿ ಗೌರಿ ಆರಾಧನೆ. ಅದಕ್ಕೆ ಅವರು ಆ ಗೌರಿಯದ್ದೇ ರೂಪ ಯಾವುದು ಅಂತ ಹೇಳಿದ್ರೆ ದುರ್ಗೆ, ಕಾತ್ಯಾಯಿನಿ. ದುರ್ಗೆಯಲ್ಲಿ ಲಕ್ಷ್ಮಿಯ ರೂಪ ನಿಜವಾಗಿಯೂ ದುರ್ಗೆ, ಆದರೆ ಗೌರಿಯದ್ದು ರೂಪ ಉಂಟು. ಆ ಕಾತ್ಯಾಯಿನಿಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೆಳಗಿನ ಜಾವ ಬೇರೆ ಆ ಚಳಿಗಾಲದಲ್ಲಿ ಬೆಳಗ್ಗೆ ಬೇಗ ಎಲ್ಲ ಸ್ತ್ರೀಯರು ಅಂದರೆ ಈ ಮದುವೆ ಆಗದ ಹೆಣ್ಮಕ್ಕಳು ತಾವು ಸೇರಿ ಯಮುನೆಯಲ್ಲಿ ಸ್ನಾನ ಮಾಡಿ, ನಂತರ ಆ ಮರಳೇನಿದೆ ಮರಳಿನಲ್ಲಿ ನದಿಯ ತೀರದಲ್ಲಿರುವ ಮರಳಿನಲ್ಲಿ ಕಾತ್ಯಾಯಿನಿಯ ವಿಗ್ರಹವನ್ನು ಮಾಡಿ ಆ ಕಾತ್ಯಾಯಿನಿಗೆ ಪೂಜೆಯನ್ನು ಮಾಡಿ ಎಲ್ಲರೂ ಒಟ್ಟಿಗೆ ತಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ರು. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೇ ಕುರುತೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಇವತ್ತಿಗೂ ನೋಡಿ ಯಾರಿಗೆ ಮದುವೆ ಆಗಿಲ್ಲ ಅಂತ ಹೆಣ್ಮಕ್ಳಿಗೆ ಮದುವೆ ಆಗಬೇಕು ಅಂದ್ರೆ ಈ ಶ್ಲೋಕವನ್ನು ಹೇಳ್ತಾರೆ. ಈ ಶ್ಲೋಕವನ್ನು ಜಪ ಮಾಡಿ, ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೇ ನಮಃ ಅಂತ. ಓ ಕಾತ್ಯಾಯಿನಿಗೆ ಆ ನಂದಗೋಪನ ಮಗ ಏನಿದ್ದಾನೆ ಅವನನ್ನೇ ನಮ್ಮ ಪತಿಯನ್ನಾಗಿ ಮಾಡುದು. ಆರಾಧನೆ ಎಲ್ಲ ಮಾಡಿ ಆಮೇಲೆ ಹೋಗಿ ಮತ್ತೆ ಸ್ನಾನ ಮಾಡ್ತಾ ಇದ್ದೆ ಯಮುನಾ ನದಿಯ. ಹೀಗೆ ಒಂದು ತಿಂಗಳುಗಳ ಕಾಲ ವ್ರತವನ್ನು ಮಾಡಿದ್ರು, ಈ ವ್ರತವನ್ನು ಮಾಡಿದ್ರು. ಅದು ಯಾಕಂತ ಹೇಳಿದ್ರೆ ಪಾಪ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಇನ್ನೇನು ತಿನ್ನಲಿಲ್ಲ, ಒಂದೇ ಬರೀ ಹವಿಷ್ಯಾನ್ನವನ್ನು ತಿಂತ. ಹವಿಷ್ಯಾನ್ನ ಅಂತ ಹೇಳಿದ್ರೆ ಒಂದು ರೀತಿ ಹಾಲಲ್ಲಿ ಬೇಯಿಸಿದ ಅನ್ನ ಅಥವಾ ಇನ್ನು ಕೆಲವು ಪದಾರ್ಥಗಳನ್ನು ಹೇಳ್ತಾರೆ. ಅದನ್ನು ತಿಂತ ತಾವು ಒಂದು ತಿಂಗಳು ವ್ರತ ಮಾಡಿದರು. ಸಕಳ ಕಾರ್ಯಕ್ರಮಗಳಲ್ಲಿ ತುಂಬ ಸಕಳಾಂಕ ಧನ್ಯವಾದ ಕರ್ತಾಚಿ ಅಮ್ಗೇಲ್ ಅನಿ ತುಮ್ಗೇಲ್ ಭೇಟಿ ಪಾಯ ರಾತ್ರಿ ಸಡಿಯಾಡ್ ದುಃಖ ನೋವುತೈ ಪರ ಸಕಾಣಿ ಸಡಿಯಾಡ್ ಡುಕುನ ನೋವುತೈ ಅಮ್ಮಿ ಯಥ ಸಚಿ ಪಳೈತಾರ ರಭ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ವಿಠಲ. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.